ಇನ್ನು ನೀವು ಜನಜಾಗೃತಿ ಸುದ್ದಿವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ದಿನನಿತ್ಯದ ಸುದ್ದಿಗಳಿಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಲೋಕಸಭೆ ಚುನಾವಣೆಯ ನಂತರ ಈಗ ಪಟ್ಟಣ ಪಂಚಾಯತಿ ಚುನಾವಣೆಯಲ್ಲೂ ಭರ್ಜರಿ ಪ್ರಚಾರ ಶುರುವಾಗಿದೆ. ಇದು ಬೀದರ್ ಜಿಲ್ಲೆಯ ಔರಾದ್ ಪಟ್ಟಣ ಪಂಚಾಯತಿ ಚುನಾವಣೆಯ ಹಿನ್ನೆಲೆ ಶಾಸಕ ಪ್ರಭು ಚೌಹಾಣ್ ಔರಾದ್ ಪಟ್ಟಣದ ಮನೆ ಮನೆಗೆ ತೆರಳಿ ಬಿಜೆಪಿ ಪರ ಭರ್ಜರಿ ಪ್ರಚಾರ ನಡೆಸಿದರು. ಇದೇ ಸಂದರ್ಭದಲ್ಲಿ ನಮ್ಮ ಜನಜಾಗೃತಿ ಸುದ್ದಿವಾಹಿನಿಯ ಜೊತೆ ಸಂದರ್ಶಿಸಿ ಮಾತನಾಡಿದ ಶಾಸಕ ಪ್ರಭು ಚೌಹಾಣ್, ಲೋಕಸಭೆಯಂತೆ ಈ ಚುನಾವಣೆಯಲ್ಲೂ ನಾವು ಜಯ ಭಾವಿಸುತ್ತೇವೆ ಹಾಗೂ ಔರಾದ್ ಪಟ್ಟಣವನ್ನ ಸ್ವಚ್ಛ ಮಾದರಿ ಪಟ್ಟಣವನ್ನಾಗಿ ಮಾಡುತ್ತೇವೆ ಎಂದು ನಮ್ಮ ಜನಜಾಗೃತಿ ಸುದ್ದಿವಾಹಿನಿಯ ಮೂಲಕ ಜನರಿಗೆ ಆಶ್ವಾಸನೆ ನೀಡಿದ್ದಾರೆ. ನಮ್ಮ ವರದಿಗಾರರಾದ ರಚಯ್ಯ ಸ್ವಾಮಿ ಅವರ ಒಂದು ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಇಲ್ಲಿದೆ ನೋಡಿ. ಭಾರತೀಯ ಜನತಾ ಪಕ್ಷಕ್ಕೆ ಸಲುವಾಗಿ ನಾನು ವಾರ್ಡ್ ವಾರ್ಡ್ ಹೋಗಿ ಎಲ್ಲ ಮತದಾರ ಪ್ರಭುಗೆ ವಿನಂತಿ ಮಾಡ್ತೀನಿ. 29ಗೆ ನಮ್ಮೆಲ್ಲ ಆಶೀರ್ವಾದ ಮಾಡಬೇಕು, ನಮ್ಮೆಲ್ಲ ಕ್ಯಾಂಡಿಡೇಟ್ ಗೆಲ್ಲಬೇಕು. ಗೆದ್ಮೇಲೆ ಸುಂದರ ಅವರಾದ ಸ್ವಚ್ಛ ಅವರಾದ ಈ ಪ್ರಕಾರ ಮಾಡ್ತೀನಿ. ಎಲ್ಲಿ ಗಲ್ಲಿನಲ್ಲಿ ಪ್ರಾಬ್ಲಮ್ ಇತ್ತು, ಡ್ರೈನ್ ಆಗಲಿ, ಡಿಸ್ ರೋಡ್ ಆಗಲಿ, ಮನೆ ಆಗಲಿ, ಎಲ್ಲ ಮಾಡಿಕೊಡ್ತೀನಿ, ಬರ್ಸಿಕೊಡ್ತೀನಿ. ಆಮೇಲೆ ನಮ್ದೇ ಪೂರಾ ಭರವಸೆ ಇದೆ, ನಮ್ಮ 19 ಮೆಂಬರ್ ಗೆಲ್ತಾರ, ಮುನ್ಸಿಪಾಲ್ಟಿ ಬಿಜೆಪಿ ಆಗ್ತಾರ. ಸಲುವಾಗಿ ಎಲ್ಲರಿಗೂ ಮತದಾರರಿಗೆ ಕೈ ಮುಗತ್ ವಿನಂತಿ ಮಾಡ್ತೀನಿ, ಆಶೀರ್ವಾದ ಮಾಡ್ರಿ ಸರ್. 19 ವಾರ್ಡಿಗೆ 19 ವಾರ್ಡ್ ಬಿಜೆಪಿ ಬರ್ತಾವ ಸರ್? 100% ಬರ್ತಾರ. ನಿನ್ನೆ ತಾವ್ ನೋಡಿದಿರಿ, ಎಲ್ಲ ಭಾರತ ದೇಶ ಮೋದಿಮಯ ಆಗಿದೆ, ಬಿಜೆಪಿ ಆಗಿದೆ. ಹೀಗಾಗಿ ಎಲ್ಲ ಅವರಾದ್ನಲ್ಲಿ ಬಿಜೆಪಿ ಆಗುತ್ತೆ ಸರ್. ಅವರದ್ನಲ್ಲಿ ಸ್ವಲ್ಪ ಗಲ್ಲಿಯಲ್ಲಿ ಗಲ್ಲಿಗಳಲ್ಲಿ ಪ್ರಾಬ್ಲಮ್ ಇದೆ, ನೀರಿನ ಕೊರತೆ ಇದೆ. ಹಿಂದೆ ನಮ್ ಸರ್ಕಾರ ಇದ್ದಿಲ್ಲ, ನಾನು ಜಾಸ್ತಿ ಕೇಂದ್ರ ಲಕ್ಷ ಕೇಂದ್ರ ಮಾಡಿಲ್ಲ, ಮುಂದೆ 100% ಲಕ್ಷ ಮಾಡ್ತೀನಿ. ಎಲ್ಲ ಗಲ್ಲಿ ಸ್ವಚ್ಛ ಮಾಡ್ತೀನಿ ಸರ್. ಗಲ್ಲಿ ಹೆಂಗ್ ಮಾಡಿದೆ? ಎಕ್ದಮ್ ಸೂಪರ್ ಗಲ್ಲಿಗಳು. ಆಮೇಲೆ ಅವರಾದ್ನಲ್ಲಿ ಬಹಳ ಧೋಲ್ ಪ್ರಾಬ್ಲಮ್, ಕುಡ್ಲ್ಯಾಗ ನೀರ್ ಪ್ರಾಬ್ಲಮ್. ನಾನು ಕಾರಂಜಾನಿಂದ ಡೈರೆಕ್ಟ್ ನೀರ್ ಅವರಾದ್ ವಾಟರ್ ಸಪ್ಲೈ ಮಾಡ್ಲಿಕ್ಕೆ ನಾನು ಸಂಕಲ್ಪ ಪತ್ರ ಮಾಡಿದೀನಿ. ಮುಂದಿನ ಸಮಯದಲ್ಲಿ 100% ಕಾರಂಜಿನಿಂದ ಅವರಾದ್ ಪಟ್ಟಣಕ್ಕೆ ನೀರ್ ಪೂರೈಸ್ತೀನಿ. 100% ಬಿಜೆಪಿ, 100% ಬಿಜೆಪಿ ಗೆಲ್ತಾರ. ಪ್ರೆಸ್ ದ ಬೆಲ್ ಐಕನ್ ಆನ್ ದಿ ಯೂಟ್ಯೂಬ್ ಆಪ್ ಅಂಡ್ ನೆವರ್ ಮಿಸ್ ಅನದರ್ ಅಪ್ಡೇಟ್.